ಇವತ್ತು ರಾಜ್ಯದ ಎಲ್ಲ ಗ್ರಾಮ ಪಂಚಾಯತ್ ಬಂದ್ ಆಗಿರುತ್ತೆ. ಗ್ರಾಮ ಪಂಚಾಯತ್ ಸಿಬ್ಬಂದಿಯಿಂದ ಅನಿರ್ದಿಷ್ಟಾವಧಿ ಧರಣಿಯನ್ನು ನಡೆಸಲಾಗ್ತಾ ಇದೆ. ಗ್ರಾಮ ಪಂಚಾಯತ್ ಸದಸ್ಯರು ಸಿಬ್ಬಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ನಡೆಯುತ್ತೆ. ಹಲವು ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಲಿದ್ದಾರೆ. ಬೇಡಿಕೆಗಳನ್ನು ನೋಡೋದಾದರೆ ಏನಿದೆ ಅದು ಕೂಡ ಸಾಕಷ್ಟಿದೆ. ಬೇರೆ ತಾಲೂಕಿಗೆ ವರ್ಗಾವಣೆ ಮಾಡೋದಕ್ಕೆ ವಿರೋಧ. PDOಗಳನ್ನು ಗೆಜೆಟೆಡ್ ಬಿ ದರ್ಜೆಗೆ ಆಗ್ರಹ ಸೇರಿಸಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಜ್ಯೇಷ್ಠತಾ ಪಟ್ಟಿ ಹಾಗೆಯೇ ಬಡ್ತಿ ಸಮಸ್ಯೆಗಳನ್ನು ಪರಿಹರಿಸಬೇಕು, ಇದಕ್ಕೂ ಒತ್ತಾಯ ಕೇಳಿಬಂದಿದೆ. ವಿವಿಧ ಬೇಡಿಕೆಗೆ ಆಗ್ರಹಿಸಿ ಇಂದಿನಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಕೈಗೊಳ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ ಒಂದು ವೇಳೆ ಬಂದಾದರೆ ಎಷ್ಟೆಲ್ಲ ಸಮಸ್ಯೆಗಳಾಗಬಹುದು ಗಮನಿಸಬೇಕಾಗುತ್ತೆ. ಗ್ರಾಮದಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂತೇಳಿದರೆ ಗ್ರಾಮ ಪಂಚಾಯತನ್ನು ನಂಬಿಕೊಂಡಿರೋದು ಗ್ರಾಮದ ಜನರು ಪ್ರತಿಯೊಂದು ಸಮಸ್ಯೆಗೂ ಕೂಡ. ಇಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಬಂದ್ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಮುಷ್ಕರದ ನಿರ್ಧಾರಕ್ಕೆ ಬಂದಿದ್ದಾರೆ. ಸದ್ಯ ಏನಾಗುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಸರ್ಕಾರ ಇವರ ಮನವಿಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡುತ್ತಾ ಎನ್ನುವಂಥ ನಿಟ್ಟಿನಲ್ಲಿ ಕಾದು ನೋಡಬೇಕಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ನಡೆಯಲಿದೆ. PDOಗಳನ್ನು ಗೆಜೆಟೆಡ್ ಬಿ ದರ್ಜೆಗೆ ಆಗ್ರಹ ಸೇರಿಸಬೇಕು ಎನ್ನುವಂಥ ಆಗ್ರಹ. ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ರಾಜ್ಯದ ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳು ಮುಷ್ಕರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಾಕಷ್ಟು ಬೇಡಿಕೆಗಳನ್ನು ಕೂಡ ಇವರು ಮುಂದಿಟ್ಟಿದ್ದಾರೆ. ಇವರ ಬೇಡಿಕೆ ಏನು, ಸರ್ಕಾರ ಇದಕ್ಕೆ ಸ್ಪಂದಿಸಬಹುದು ಹೇಗೆ ಭವ್ಯ? ಕೇಂದ್ರದಿಂದ ಸರ್ಕಾರದ ವಿರುದ್ಧ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತ್ ಅಂದ್ರೆ ಬಂದ್ ಆಗಲಿದೆ. ಯಾವುದೇ ರೀತಿಯಾದಂತಹ ಗ್ರಾಮಗಳಲ್ಲಿ ನಡೆಯುವಂತಹ ಸೇವೆಗಳು ಸಿಗಲ್ಲ. ಯಾಕಂದ್ರೆ ಗ್ರಾಮ ಪಂಚಾಯತಿಯ ಸದಸ್ಯರು ಹಾಗೂ ಸಿಬ್ಬಂದಿ ಬೆಂಗಳೂರಿನಲ್ಲಿ ಅನಿರ್ದಿಷ್ಟ ಹೋರಾಟವನ್ನ ಕೂಡ ಕೈಗೊಂಡಿರುವಂತದ್ದು. ಇದರಲ್ಲಿ PDO ಆಗಿರ್ಬೋದು, ಕಾರ್ಯದರ್ಶಿ Grade 1 ಮತ್ತು 2, ಹಾಗೆ ಲೆಕ್ಕ ಸಹಾಯಕರು, ಹಾಗೆ ಕರ ವಸ್ತುಲಿ ಸಿಬ್ಬಂದಿ, ಹಾಗೆ ಡಾಟಾ ಎಂಟ್ರಿ ಆಪರೇಟರ್ ಸೇರಿ ಎಲ್ಲಾ ಸಿಬ್ಬಂದಿಗಳು ಧರಣಿಯಲ್ಲಿ ಭಾಗಿಯಾಗ್ತಾರೆ. ಸೊ ತಮ್ಮ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಸರ್ಕಾರ ಆದಷ್ಟು ಬೇಗ ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು. ಒಂದು ವೇಳೆ ಈಡೇರಿಸದೆ ಹೋದ್ರೆ ಇದೇ ರೀತಿ ನಮ್ಮ ಧರಣಿಯನ್ನ ಮುಂದುವರಿಸುವಂತೆ ಈಗಾಗಲೇ ಪಟ್ಟು ಹಿಡಿದಿರುವಂತದ್ದು. ನೀವು ಕೇಳಿದಾಗೆ ಅವರ ಬೇಡಿಕೆಯನ್ನ ನೋಡೋದಾದ್ರೆ, ಅಂದ್ರೆ ಗ್ರಾಮ ಪಂಚಾಯತಿಯ ಸದಸ್ಯರು ಅವರ ಮನೆ ಒಂದು ಕಡೆ ಇರುತ್ತೆ, ಆದ್ರೆ ಅವರನ್ನು ಬೇರೆ ಬೇರೆ ತಾಲೂಕಿಗೆ ವರ್ಗಾವಣೆಯನ್ನು ಮಾಡ್ತಾರೆ. ಸೊ ಇದ್ರಿಂದ ಅವ್ರಿಗೆ ಬಹಳ ಕಷ್ಟಕರವಾಗ್ತಾ ಇದ್ದಂತದ್ದು. ಅಷ್ಟು ಮಾತ್ರ ಅಲ್ಲದೆ PDOಗಳನ್ನ ಗೆಜೆಟೆಡ್ ಬಿ ದರ್ಜೆಗೆ ಏರಿಕೆ ಮಾಡುವಂತೆ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದಂತದ್ದು. ಹಾಗೆ ಜ್ಯೇಷ್ಠತಾ ಪಟ್ಟಿ ಆಗಿದೆ, ಬಡ್ತಿ ಸಮಸ್ಯೆಗಳನ್ನು ಪರಿಹರಿಸಲು ಒತ್ತಾಯ ಮಾಡ್ತಿದ್ದಾರೆ. ಸೊ ಇದನ್ನೆಲ್ಲ ಈಡೇರಿಸಬೇಕು, ಹಾಗೆ ಬಹಳಷ್ಟು ಬೇಡಿಕೆಗಳನ್ನ ಹಿಂದಿಟ್ಟುಕೊಂಡು ಸರ್ಕಾರದ ಅಂದ್ರೆ ಗಮನ ಸೆಳೆಯೋದಕ್ಕೆ ಇವತ್ತು ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರು ಸೇರಿ ಇವತ್ತು ಧರಣಿಯನ್ನ ಕೈಗೊಂಡಿರುವಂತದ್ದು. ಆದ್ರೆ ಸರ್ಕಾರ ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ಸಚಿವರು ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಬೇರೆ ಬೇರೆ ಇಲಾಖೆ ಆಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಆಶಾ ಕಾರ್ಯಕರ್ತರು, ಹೀಗೆ ಬಹಳಷ್ಟು ಮಂದಿ ಒಂದು ಪ್ರತಿಭಟನೆ ಮಾಡ್ತಾರೆ, ಭರವಸೆಯನ್ನು ಕೊಡ್ತಾರೆ. ಆದ್ರೆ ಆ ಭರವಸೆ ಈಡೇರಿಸುವಂತಹ ಕೆಲಸವನ್ನ ಸರ್ಕಾರ ಮಾಡಲ್ಲ. ಸೊ ಇದನ್ನಾದ್ರೂ ಭರವಸೆ ಈಡೇರಿಸ್ತಾರ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಸಂಪತ್, ಥ್ಯಾಂಕ್ ಯು ಭವ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.